ಅವೆಲ್ಲ ಸುಳ್ಳು. ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಏನೇ ಆಪಾದನೆ ಮಾಡಿದ್ರು ಕೂಡ ಆಪಾದನೆಗೆ ಒಂದು ಏನಾದರೂ ಆಧಾರ ಇರಬೇಕು. ಆಧಾರ ಇಟ್ಟು ಹೇಳಿದ್ರೆ ಒಪ್ತೇವೆ. ಆಧಾರ ಇಟ್ಕೊಂಡಿದ್ರು ತೋರಿಸಿದ್ರಲ್ಲ, ನೀವು ತೋರಿಸಿದ್ರು, ನಾನು ಬಳಸಲು ನೋಡಿದೆ, ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಇಲ್ಲೆಲ್ಲ ತೋರಿಸ್ತೀನಿ, ನಾಳೆ ಕೊಡ್ತೀನಿ, ನಾಡು ಕೊಡ್ತೀನಿ, ಆವಾಡಿದ್ರು ಆಗ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಇದೆಲ್ಲ ಮಾಡಬಾರ್ದು. ಅಂದರೆ ಬುಟ್ಟಿ ಲಾವಿಲ್ಲ ಅಂತಾನೆ ಸರ್? ಆ ಬುಟ್ಟಿ ಲಾವಿಲ್ಲ ಅಂತ ತೋರಿಸೋಕೆ ಹೇಳಿ ಅರ್ಜೆಂಟಾಗಿ. ಯಾಕಂದ್ರೆ ಇಷ್ಟು ದಿವಸ ಯಾಕೆ ಕಾಯಬೇಕು? ಆಪಾದನೆ ವೈಯಕ್ತಿಕ ಮಾಡ್ತಾರಲ್ಲ, ಅಲ್ಲಿ ಲಂಚ ಹೊಡೆದವ್ರು, ಇಲ್ಲಿ ಲಂಚ ಹೊಡೆದವ್ರು ಅಂತ ಹೇಳ್ತಾರಲ್ಲ, ಜೋಬಲ್ಲ ಇದ್ದಂತೆ ತೋರಿಸಿದ್ರಲ್ಲ, ಅದು ಆಚೆ ಬಿಡಕ್ಕೆ ಹೇಳಿ. ಆಮೇಲೆ ನೋಡಿ, ಪ್ರಥಮವಾಗಿ ಸರ್ಕಾರ ಬದಲಾಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡಗಳಿಗೆ ಶಾಸಕರು ಹೊಸದಾಗಿ ಬಂದಿರ್ತಾರೆ. ಅವು ಬಂದಿರತಕ್ಕಂಥ ಶಾಸಕ ಏನು ಮಾಡ್ತಾರೆ, ನನ್ನ ಕ್ಷೇತ್ರದಲ್ಲಿ ನನ್ನ ಮಾತು ಕೇಳೋ ಅಧಿಕಾರಿಗಳು ಇರಬೇಕು ಅಂತ ಹೇಳಿ ಬದಲಾವಣೆ ಬಯಸ್ತಾರೆ. ಎಲ್ಲವನ್ನೂ ಮಾಡಲಿಕ್ಕಾಗೋದಿಲ್ಲ, ಕೆಲವು ಮಾಡ್ತಾರೆ, ಕೆಲವು ಒತ್ತಡಗಳು ಈ ಕಡೆ ಆ ಕಡೆ ಬಂದಾಗ ಕೆಲವು ಬದಲಾವಣೆಗಳು ಆಗ್ತವೆ. ಇದು ಯಾವುದೇ ಸರ್ಕಾರದ ಮೊದಲನೇ ವರ್ಷದಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆಗಳು ಇದ್ದೇ ಇರ್ತವೆ, ಸರ್ವೇ ಸಾಮಾನ್ಯವಾಗಿ ಆಗ್ತವೆ. ಹೆಚ್ಚು ಮಹತ್ವ ಕೊಡೋದು ಬೇಡ. ನಡೀರಿ, ನಗರಸಭೆ ಸಂಬಂಧಪಟ್ಟಂಗೆ 25 ಹಳ್ಳಿಗಳದ್ದು ಎಲ್ಲಿವರೆಗೆ ಬಂತ? ಬೆಳಿಗ್ಗೆ ಕೂಡ ನಾನು ಮಾತಾಡಿದ್ದೀನಿ ನಿನ್ನೆ, ಈಗ ಅವರು ಯಾರು ಸಬ್ ರಿಜಿಸ್ಟ್ರಾರು ಮತ್ತು ಕಮಿಷನ್ ಈಗಲೂ ಮಾತಾಡಿದ್ದೀನಿ, ನಾಳೆ ಸೋಮವಾರ ಸಬ್ಮಿಟ್ ಮಾಡ್ತಾರೆ. ಅವೆಲ್ಲ ಸುಳ್ಳು. ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಏನೇ ಆಪಾದನೆ ಮಾಡಿದ್ರು ಕೂಡ ಆಪಾದನೆಗೆ ಒಂದು ಏನಾದರೂ ಆಧಾರ ಇರಬೇಕು. ಆಧಾರ ಇಟ್ಟು ಹೇಳಿದ್ರೆ ಒಪ್ತೇವೆ. ಆಧಾರ ಇಟ್ಕೊಂಡಿದ್ರು ತೋರಿಸಿದ್ರಲ್ಲ, ನೀವು ತೋರಿಸಿದ್ರು, ನಾನು ಬಳಸಲು ನೋಡಿದೆ, ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಇಲ್ಲೆಲ್ಲ ತೋರಿಸ್ತೀನಿ, ನಾಳೆ ಕೊಡ್ತೀನಿ, ನಾಡು ಕೊಡ್ತೀನಿ, ಇದ್ದರೆ ಆವಾಡಿದ್ರು ಆಗ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಇದೆಲ್ಲ ಮಾಡಬಾರ್ದು. ಅಂದರೆ ಬುಟ್ಟಿ ಲಾವಿಲ್ಲ ಅಂತಾನೆ ಸರ್? ಅವ್ರು ಬುಟ್ಟಿ ಲಾವಿಲ್ಲ ಅಂತ ತೋರಿಸೋಕೆ ಹೇಳಿ ಅರ್ಜೆಂಟಾಗಿ. ಯಾಕಂದ್ರೆ ಇಷ್ಟು ದಿವಸ ಯಾಕೆ ಕಾಯಬೇಕು? ಆಪಾದನೆ ವೈಯಕ್ತಿಕ ಮಾಡ್ತಾರಲ್ಲ, ಅಲ್ಲಿ ಲಂಚ ಹೊಡೆದವರು, ಇಲ್ಲಿ ಲಂಚ ಹೊಡೆದವರು ಅಂತ ಹೇಳ್ತಾರಲ್ಲ, ಜೋಬಲ್ಲ ಇದ್ದಂತೆ ತೋರಿಸಿದ್ರಲ್ಲ, ಅದು ಆಚೆ ಬಿಡಕ್ಕೆ ಹೇಳಿ. ಆಮೇಲೆ ನೋಡಿ, ಪ್ರಥಮವಾಗಿ ಸರ್ಕಾರ ಬದಲಾಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡಗಳಿಗೆ ಶಾಸಕರು ಹೊಸದಾಗಿ ಬಂದಿರ್ತಾರೆ. ಅವು ಬಂದಿರತಕ್ಕಂಥ ಶಾಸಕ ಏನು ಮಾಡ್ತಾರೆ, ನನ್ನ ಕ್ಷೇತ್ರದಲ್ಲಿ ನನ್ನ ಮಾತು ಕೇಳೋ ಅಧಿಕಾರಿಗಳು ಇರಬೇಕು ಅಂತ ಹೇಳಿ ಬದಲಾವಣೆ ಬಯಸ್ತಾರೆ. ಎಲ್ಲವನ್ನೂ ಮಾಡಲಿಕ್ಕಾಗೋದಿಲ್ಲ, ಕೆಲವು ಮಾಡ್ತಾರೆ, ಕೆಲವು ಒತ್ತಡಗಳು ಈ ಕಡೆ ಆ ಕಡೆ ಬಂದಾಗ ಕೆಲವು ಬದಲಾವಣೆಗಳು ಆಗ್ತವೆ. ಇದು ಯಾವುದೇ ಸರ್ಕಾರದ ಮೊದಲನೇ ವರ್ಷದಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆಗಳು ಇದ್ದೇ ಇರ್ತವೆ, ಸರ್ವೇ ಸಾಮಾನ್ಯವಾಗಿ ಆಗ್ತವೆ. ಹೆಚ್ಚು ಮಹತ್ವ ಕೊಡೋದು ಬೇಡ. ನಡೀರಿ, ನಗರಸಭೆ ಸಂಬಂಧಪಟ್ಟಂಗೆ 25 ಹಳ್ಳಿಗಳದ್ದು ಎಲ್ಲಿವರೆಗೆ ಬಂತ? ಇನ್ನೂ ಬೆಳಿಗ್ಗೆ ಕೂಡ ನಾನು ಮಾತಾಡಿದ್ದೀನಿ ನಿನ್ನೆ, ಈಗ ಅವರು ಯಾರು ಸಬ್ ರಿಜಿಸ್ಟ್ರಾರು ಮತ್ತು ಕಮಿಷನ್ ಈಗಲೂ ಮಾತಾಡಿದ್ದೀನಿ, ನಾಳೆ ಸೋಮವಾರ ಸಬ್ಮಿಟ್ ಮಾಡ್ತಾರೆ.